ಪ್ರಶಾಂತ್ ಸರ್ ಯಾವತ್ತು ಈ ಕತೆ ಒಪ್ಕೊಂಡ್ರು ಈ ಸಿನಿಮಾ ಅವತ್ತು ಗೆದ್ದಿದ್ದು, ಯಾಕಂತಂದ್ರೆ ಈ ತರ ಕಥೆನ ಆಯ್ಕೆ ಮಾಡ್ಕೊಳ್ಳೋಕೆ ಒಂದು ನಿಜವಾಗ್ಲೂ ಒಂದೇ ನಾವೇನು ಡಬಲ್ ಗುಂಡಿಗೆ ಅಂತ ಹೇಳ್ತೀವಿ ಆ ಥರದ ಒಂದು ಬೇಕಾಗಿತ್ತು. ಸೊ ದರ್ಶನ್ ಸರ್ ಅದು ಮಾಡಿದ್ರು. ಆ್ಯಂಡ್ ಇವತ್ತು ಸೆಲೆಬ್ರಿಟಿ ಶೋಗೆ ನಮ್ಮ ಸಿನಿಮಾ ಫೆಟರ್ನಿಟಿ, ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬದವರು ಬಂದು ಸಿನಿಮಾ ನೋಡಿ, ಯಾವತ್ತು ಹೊರಗಡೆಯವ್ರು ಯಾರು ಏನೇ ಅಂತಂದ್ರೆ ನಮ್ಗೊಂದು ಆಸೆ ಇರುತ್ತೆ ನಮ್ಮ ಮನೆಯವ್ರು ನಮ್ಮ ಬೆಂತಕ್ಕಬೇಕು ಅಂತ ಅಂದ್ಬಿಟ್ಟು ಅಂತ. ಸೊ ಇವತ್ತು ಅದು ನಡೆದಿದೆ. ಅದು ಎಸ್ಪೆಷಲಿ ನನಗೆ ಉಪ್ಪಿ ಸರ್, ಯಾಕಂತಂದ್ರೆ ನೀವು ಕೆಲವಾರು ನನ್ನ ಆಫೀಸ್ಗಳಿಗೆ ಬಂದಿದ್ದೀರಾ, ನೀವು ನನ್ನ ಆಫೀಸಲ್ಲಿ ನನ್ನ ಗೋಡೆ ಮೇಲೆ ಹಲವಾರು ನಿರ್ದೇಶಕರುಗಳ ಫೋಟೋ ಇದೆ, ನನಗೆ ಒಂದು ಇನ್ಸ್ಪಿರೇಷನ್ ಅಂತ ಅನ್ಕೊಂತೀನಿ. ಅದರಲ್ಲಿ ಉಪ್ಪಿ ಸರ್ ಫೋಟೋ ಇದೆ. ನಾವು ಎಷ್ಟು ಸತಿ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡೋಕೆ ಏನೋ ಬ್ಲಾಂಕ್ ಆದೆ ಅಂತಂದ್ರೆ ಅದನ್ನ ನೋಡ್ತೀನಿ, ನಾನು ನೋಡಿದಾಗೆ ಒಂದು ಇನ್ಸ್ಪಿರೇಷನ್ ಬರುತ್ತೆ, ಏನೋ ಒಂದು ಆಲೋಚನೆ ಬರುತ್ತೆ. ಸೊ ಅಂತ ಉಪ್ಪಿ ಸರ್ ಇವತ್ತು ಬಂದು ನನಗೆ ಬ್ಲೆಸ್ ಮಾಡಿ ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ಎಸ್ ನಾರಾಯಣ್ ಸರ್ ಎಲ್ಲೋ ಒಂದು ಕಡೆ ಅವ್ರ ಸಿನಿಮಾಗಳು ಅವ್ರ ಜೊತೆ ಕೆಲಸ ಮಾಡಿದ್ದನ್ನು ತಂದೆಯವ್ರು ಮಾಡಿದಾಗ ಆ ಸಿನಿಮಾಗಳೆಲ್ಲ ನಮಗೆ ಒಂದು ಪ್ರಭಾವ ಬೀರಿತ್ತು. ಸೊ ಇವತ್ತು ಅವ್ರುಗಳೆಲ್ಲ ಈ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡ್ತಾ ಇರೋದು ನಿಜವಾಗ್ಲೂ ಇವತ್ತಿಗೆ ಆಯ್ತಪ್ಪ ಈ ಸಿನಿಮಾ ನಾನು ಮಾಡಿಕ್ಕೆ ಒಂದು ಧನ್ಯ ನಾನು ಅಂತ ಅನ್ಸೋದು ನನಗೆ ಇವತ್ತು ಆಯ್ತು. ಜನ ಖುಷಿ ಪಡ್ತಾ ಇದ್ದಾರೆ, ಫ್ಯಾನ್ಸ್ ಖುಷಿ ಪಡ್ತೀವಿ, ಎಲ್ಲ ಖುಷಿ ಹೌದು, ಬಟ್ ನಮ್ಮ ಮನೆಯವ್ರು ಇವತ್ತು ನನ್ನ ಬೆಂದ ತಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಬಹಳ ಖುಷಿ ಆಗ್ತಿದೆ.